ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕುಲರ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ವಲ್ಪ ಒಡೆದೋಗದಿರೋ ಥರ ಮೊಟ್ಟೆನ ಯಾವ ಥರ ಬೇಯಿಸೋದು ಅಂತ ತಿಳಿಸ್ಕೊಡ್ತೀನಿ. ಕೆಲವೊಬ್ಬೊಬ್ಬರು ಮೊಟ್ಟೆ ಬೇಯಿಸ್ಬೇಕಾದ್ರೆ ಅದು ಒಡ್ಕೊಂಡ್ಬಿಡುತ್ತೆ, ಹಾಗೆಯೇ ಸಿಪ್ಪೆ ಸುಳಿಬೇಕಾದ್ರೂ ಸರಿಯಾಗಿ ನೀಟಾಗಿ ಬರೋದಿಲ್ಲ. ನಾನು ಹೇಳ್ಕೊಟ್ಟಿರೋ ಟಿಪ್ಸ್ನ ಫಾಲೋ ಮಾಡಿ, ಅವಾಗ ಕರೆಕ್ಟಾಗಿ ಬೇಯುತ್ತೆ, ಹಾಗೆಯೇ ಸಿಪ್ಪೆನ ಸಹ ನೀಟಾಗಿ ಬಿಡಿಸ್ಬೋದು. ಬನ್ನಿ ಇವಾಗ ಮೊಟ್ಟೆ ಬೇಯಿಸೋದನ್ನು ಯಾವ ಥರ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು 6 ಮೊಟ್ಟೆ ತಗೊಂಡಿದ್ದೀನಿ. ಈ 6 ಮೊಟ್ಟೆಯನ್ನು ಎಷ್ಟೇ ಕ್ಲೀನಾಗಿದ್ದರೂ ನಾವು ಒಂದ್ಸರಿ ನೀರಲ್ಲಿ ತೊಳ್ಕೊಬೇಕಾಗುತ್ತೆ. ಅದರಿಂದ ಎಲ್ಲ ಮೊಟ್ಟೆಗಳನ್ನು ನಾನು ನೀರಿನಲ್ಲಿ ಒಂದ್ಸರಿ ತೊಳೆದ್ಕೋತಾ ಇದ್ದೀನಿ. ನೋಡಿ, ನಿಧಾನವಾಗಿ ಒಂದೊಂದೇ ಮೊಟ್ಟೆನ ನೀಟಾಗಿ ತೊಳೆದ್ಕೊಳ್ಳೋಣ. ನೋಡಿ, ಮೊಟ್ಟೆಗಳನ್ನೆಲ್ಲ ಇವಾಗ ತೊಳ್ಕೊಂಡಾಗಿದೆ. ಇವಾಗ ಇದನ್ನು ಪಕ್ಕಕ್ಕಿಟ್ಟು ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ 1 ಲೀಟ್ರ್ ನೀರು ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಸ್ಟೌವ್ ಆನ್ ಮಾಡಿಕೊಂಡು ತೊಳೆದಿರುವಂಥ ಮೊಟ್ಟೆಗಳನ್ನು ಒಂದೊಂದಾಗಿ ನಿಧಾನವಾಗಿ ಇಡಬೇಕಾಗುತ್ತೆ. ಜೋರಾಗಿ ಹಾಕಿದ್ರೆ ಒಡೆದೋಗ್ಬಿಡುತ್ತೆ, ಅದಕ್ಕೋಸ್ಕರ ನಿಧಾನವಾಗಿ ಹಾಕ್ಕೋಬೇಕು. ನೋಡಿ, ಮೊಟ್ಟೆಗಳನ್ನು ಬೇಯಿಸೋಕೆ ಇಟ್ಟಿದ್ದೀನಿ. ನೋಡಿ, ನೀರು ನಾವು ಯಾವಾಗಲೂ ಮೊಟ್ಟೆಗಿಂತೂ ಈ ಥರ ಜಾಸ್ತಿನೇ ಇಟ್ಟಿರಬೇಕು, ಆವಾಗಲೇ ಮೊಟ್ಟೆ ಕರೆಕ್ಟಾಗಿ ಬೇಯುತ್ತೆ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಮೊಟ್ಟೆ ಒಡೆಯೋ ಚಾನ್ಸಸ್ ಕಡಿಮೆ ಇರುತ್ತೆ. ಉಪ್ಪು ಹಾಕಿದಾದಮೇಲೆ ಒಂದು 10 ನಿಮಿಷಗಳ ಕಾಲ ಮೊಟ್ಟೆನ ಬೇಯಿಸ್ಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ, ಆವಾಗ ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವೇ ಫಸ್ಟ್ ನಮ್ಮ ವಿಡಿಯೋನ ನೋಡ್ಬೋದು. ನೋಡಿ, ಒಂದು 10 ನಿಮಿಷ ಆಗಿದೆ. ಇವಾಗ ಸ್ಟೌವ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ಟೌವ್ ಆಫ್ ಮಾಡ್ಕೊಂಡ್ಮೇಲೆ ಈ ಮೊಟ್ಟೆಗಳಲ್ಲೆಲ್ಲ ನಾವು ಇವಾಗ ತಣ್ಣೀರಿಗೆ ಹಾಕೋಬೇಕಾಗುತ್ತೆ. ಒಂದೊಂದೇ ಮೊಟ್ಟೆನ ತೆಗೆದು ನಾನು ಇವಾಗ ತಣ್ಣೀರಿಗೆ ಹಾಕೋತೀನಿ. ನೋಡಿ, ಯಾವುದೇ ಕಾರಣಕ್ಕೂ ಈ ಥರ ತೆಗೆದು ಡೈರೆಕ್ಟಾಗಿ ಸಿಪ್ಪೆ ಸುಲಿಯೋದಕ್ಕೆ ಹೋಗ್ಬೇಡಿ, ತಣ್ಣೀರಿಗೆ ಹಾಕಿ. ನೋಡಿ, ತಣ್ಣೀರಿಗೆ ಹಾಕಿದ್ಮೇಲೆ ಒಂದು 2 ನಿಮಿಷ ಬಿಡಬೇಕು. 2 ನಿಮಿಷ ಆದಮೇಲೆ ಈ ಥರ ನೋಡಿ ಎಲ್ಲನೂ ಕರೆಕ್ಟಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಈ ಥರ ನಿಧಾನವಾಗಿ ಸಿಪ್ಪೆನ ತೆಗಿಬೇಕಾಗುತ್ತೆ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ. ಹಾಗೆಯೇ ಕುದಿಬೇಕಾದ್ರೂ ಸಹ ಯಾವ ಮೊಟ್ಟೆನೂ ಹೊಡೆದೋಗಿಲ್ಲ. ನಾನು ಹೇಳಿರೋ ಟಿಪ್ಸ್ನ ಫಾಲೋ ಮಾಡಿ ನೀಟಾಗಿ ಹಾಗೆಯೇ ಪರ್ಫೆಕ್ಟಾಗಿ ಮೊಟ್ಟೆನ ಬೇಯಿಸ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಈಸಿಯಾಗಿ ಯಾವ ಮೊಟ್ಟೆನೂ ಒಡಿದೇ ಇರೋ ಥರ ಪರ್ಫೆಕ್ಟಾಗಿ ಮೊಟ್ಟೆ ಬೇಯಿಸೋದು ಯಾವ ಥರ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್.